Hey there. Subscribe to my channel. And also press this bell icon. So you never miss any new update. Subscribe to my channel. ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಗರದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿ ಮಾತನಾಡಿದರು. ನಗರದಲ್ಲಿ ಕಲಾಮಂದಿರದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಬಸವನಂದಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ನಗರದ ಸ್ವರ್ಣಸಂದ್ರ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಉದ್ಯಾನದಲ್ಲಿ ಉಚಿತ ದಾಸೋಹ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಕುರಿತು ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು. ಮದ್ದೂರು ತಾಲೂಕಿನ ನೀಲಕಂಠನಹಳ್ಳಿಯಲ್ಲಿ ಖ್ಯಾತಮ್ಮ ದೇವಿ ಸೇವಾ ಟ್ರಸ್ಟ್ ಉದ್ಘಾಟನೆ. ಪ್ರಿಯಕರನ ಜೊತೆ ಸೇರಿ ಪತ್ನಿಯಿಂದಲೇ ಹತ್ಯೆಗೆ ಸುಪಾರಿ. ಮಂಡ್ಯದ ಪ್ರತಿಷ್ಠಿತ ವಿದ್ಯಾನಗರದಲ್ಲಿ ಚಿನ್ನದ ವ್ಯಾಪಾರಿಯ ಬರ್ಬರ ಹತ್ಯೆ. ಮಂಡ್ಯದಲ್ಲಿ ರಾಜಸ್ಥಾನ ಮೂಲದ ಮಾರ್ವಾಡಿ ಹತ್ಯೆ ಪ್ರಕರಣವನ್ನು ಮಂಡ್ಯ ಪೊಲೀಸರು ಹತ್ಯೆ ನಡೆಸಿದ 12 ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿದ್ದಾರೆ. ಘಟನೆ ವೇಳೆ ಹತ್ಯೆಗೆ ಬಳಸಿದ ಪಿಸ್ತೂಲ್ ಡ್ರಾಗ್ ಅನ್ನು ವಶಕ್ಕೆ ಪಡೆದು ಪ್ರಿಯಕರನ ಜೊತೆ ಸೇರಿ ಪತ್ನಿಯಿಂದಲೇ ಹತ್ಯೆಗೆ ಸುಪಾರಿ ನೀಡಿ ಕೊಲೆಗೈದಿರುವ ಬಗ್ಗೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಮದ್ದೂರು ತಾಲೂಕಿನ ನೀಲಕಂಠನಹಳ್ಳಿ ಖ್ಯಾತಮ್ಮ ದೇವಿ ಸೇವಾ ಟ್ರಸ್ಟ್ ಚಂದ್ರೇಗೌಡ ಸ್ವಾಮೀಜಿಯವರು ನೆರವೇರಿಸಿದರು. ಮದ್ದೂರು ತಾಲೂಕಿನ ನೀಲಕಂಠನಹಳ್ಳಿಯಲ್ಲಿ ಮಂಗಳವಾರ ಶ್ರೀ ತಾಯಿ ಖ್ಯಾತಮ್ಮ ದೇವಿ ಸೇವಾ ಟ್ರಸ್ಟ್ ಉದ್ಘಾಟಿಸಿದ ಕಂಗೇರಿ ವಿಶ್ವವಿಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ದೇವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ ಸಣ್ಣೇಗೌಡ, ಅಧ್ಯಕ್ಷ ಮೋಹನ್, ಉಪಾಧ್ಯಕ್ಷ ಎನ್ಎಚ್ ಚೆನ್ನೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಮಾಡಿಕೊಂಡು ಈ ದಿವಸ ಪ್ರಾರಂಭೋತ್ಸವನ ಮಾಡತಕ್ಕಂತಹದ್ದು, ಹಾಗೆ ಎಲ್ಲರೂ ಸಂತೋಷದಿಂದ ಸೇರಿ ಆ ಮಹಾತಾಯಿಯನ್ನ ಪೂಜೆ ಸ್ಮರಣೆ ಸೇವೆಯನ್ನು ಮಾಡತಕ್ಕಂತಹದ್ದು ಬಹಳ ಸಂತೋಷದ ವಿಷಯ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಮುಖ್ಯವಾಗಿ ಒಂದು ಜಗತ್ತಿನಲ್ಲಿ ಆತ್ಮಜ್ಞಾನ ಬ್ರಹ್ಮಜ್ಞಾನ ಎಂಬತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ, ಅದನ್ನ ಎಲ್ಲರೂ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಹಾಗೆ ಅಂತ ಅಂದ್ರೆ, ಕರ್ಮಗಳು ಮನುಷ್ಯನಿಗೆ ಬಿಟ್ಟಿರೋದಿಲ್ಲ. ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ತ್ಯಾಗಜೀವಿ ಆಗಿರ್ತಕ್ಕಂಥ ದೇಶ ಮಾತ್ರ ಆಸೆ ಇದ್ದಿರ್ತಕ್ಕಂಥ ವ್ಯಕ್ತಿ ಜ್ಞಾನಿ ಯಾರಿದ್ದನೋ ಅವನು ಮಾತ್ರ ಆ ಬ್ರಹ್ಮಜ್ಞಾನವನ್ನ ಪಡೆದಿರ್ತಕ್ಕಂಥ. ಇನ್ನು ಸಾಮಾನ್ಯ ಮನುಷ್ಯರೆಲ್ಲ ಏನ್ ಮಾಡ್ಬೇಕು, ಏನ್ ಮಾಡ್ತಾರೆ ಹಾಗೆ ಅಂತ, ಎಲ್ಲರೂ ನೆಮ್ಮದಿಯನ್ನ ಇಚ್ಛೆ ಪಡ್ತಾರೆ. ಏನು, ನಾನು, ನನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಇಚ್ಛೆ ಪಡ್ತಾರೆ. ಆ ಇಚ್ಛೆ ಏನಿರಬೇಕು ಹಾಗೆ ಅಂತ ಅಂದ್ರೆ, ಜಗತ್ತಲ್ಲಿ ಪರಮಾತ್ಮ ಒಬ್ಬನೇ ಸತ್ಯವಾಗಿರ್ತಕ್ಕಂಥದ್ದು, ಬೇರೆ ಎಲ್ಲೂ ಕೂಡ ನಿತ್ಯಾಭೂತವಾಗಿರ್ತಕ್ಕಂಥ, ಯಾವುದೂ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಪರಮಾತ್ಮ ಒಬ್ಬನೇ ಮೂರು ಕಾಲದಲ್ಲಿ ಇರ್ತಕ್ಕಂಥ, ಅದಕ್ಕೆ ಅವನಿಗೆ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿ. ಸತ್ ಅಂದ್ರೆ ಮೂರು ಕಾಲದಲ್ಲೂ ಇರ್ತಕ್ಕಂಥದ್ದು, ಚಿತ್ ಅಂದ್ರೆ ತಾನು ಬೆಳಗ್ಗೆ ಎಲ್ಲವನ್ನು ಬೆಳಗಿಸ್ತಕ್ಕಂಥದ್ದು, ಆನಂದ ಅಂದ್ರೆ ಸುಖ ಸ್ವರೂಪನಾಗಿರ್ತಕ್ಕಂಥ, ಇದು ಸಚ್ಚಿದಾನಂದ ಸ್ವರೂಪ. ನಿಮ್ಗಳಿಗೆ ನೆಮ್ಮದಿ ಬೇಕು, ನೀವು ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ರೆ ಆ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಆ ಮಹಾತಾಯಿ ಜಗದಂಬಿಗೆ ಎಲ್ರು ಕಾಪಾಡ್ತಾ ಇರ್ತಕ್ಕಂಥ ಆ ಖ್ಯಾತಮ್ಮ ದೇವಿಯನ್ನ ನೀವು ಉಪಾಸನೆ ಮಾಡಿ. ಉಪಾಸನೆ ಏನಂದ್ರೆ, ಯಾವಾಗಲೂ ಆ ತಾಯಿಯನ್ನ ಸ್ಮರಣೆ ಮಾಡ್ತಾ ಇರ್ತದೆ. ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗುವಾಗ, ಎಲ್ಲಾ ಸಂದರ್ಭದಲ್ಲೂ ಆ ಮಹಾತಾಯಿಯನ್ನ, ಅಮ್ಮ ನೀನೇ ತಾಯಿ, ನೀನೇ ದೇವರು, ನೀನೇ ಗುರು, ನೀನೇ ತಂದೆ, ನೀನೇ ತಾಯಿ, ನೀನೇ ಗುರು, ನೀನೇ ದೇವರು, ಸಕಲವೂ ನೀನೇ ಅಮ್ಮ, ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ, ದಾರಿ ತೋರಿಸವ, ನಮ್ಮನ್ನು ಉದ್ಧಾರ ಮಾಡವ
ಹಾಗೆಂತ ಭಕ್ತಿಯಿಂದ ಪ್ರೀತಿಯಿಂದ ನೀವು ಯಾವಾಗ್ಲೂ ಸ್ಮರಣೆ ಮಾಡ್ತಾ ನಿಮ್ ನಿಮ್ ಕೆಲಸವನ್ನ ನೀವು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಖಂಡಿತವಾಗಿಯ ಮಹಾತಾಯಿ ನಿಮ್ ಹತ್ರ ಬರ್ತಾರೆ, ನಿಮ್ ಕಷ್ಟಗಳನ್ನೆಲ್ಲ ಹೋಗಲಾಡ್ತಾರೆ, ನಿಮ್ಗೇನೇನ್ ಬೇಕೆಲ್ಲವನ್ನೂ ಕೊಡ್ತಕ್ಕಂಥವಳಾಗಿದೆ. ಹೇಗೆ ಹೇಳ್ತೀರಾ ಹಾಗೆ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ನೆಪವಾಗಿಟ್ಕೊಂಡು ಹೇಳಿರ್ತಕ್ಕಂಥದ್ದು ಅನನ್ಯಾಶ್ಚಿಂತೆ ಅಂತೋಮ ಏ ಜನ ಪರಿಪಾಸತೆ ದೇಶಾಂ ನಿತ್ಯಾಭಿಯುಕ್ತ ನಾವು ಯೋಗಕ್ಷೇಮಂ ವಹಾಮಿ. ಇದರ್ಥ ಏನಪ್ಪಾ ಅಂದ್ರೆ ಯಾರು ನನ್ನನ್ನ ಪ್ರೀತಿ ಆಧಾರಗಳಿಂದ ಸದಾ ಸ್ಮರಣೆ ಮಾಡ್ತಾರ, ಅವ್ರವ್ರ ಕೆಲಸವನ್ನ ನಿಷ್ಠೆಯಿಂದ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾ ಇದಾರೋ ಅಂತವರ ಪಾಪ ಕರ್ಮಗಳನ್ನ ಸಹಿಸ್ತೇನೆ, ಕಷ್ಟಗಳನ್ನೆಲ್ಲ ಹೋಗಲಾಡಿಸ್ತೇನೆ, ಅವ್ರಿಗೇನೇನ್ ಬೇಕೆಲ್ಲವನ್ನೂ ಕೊಡ್ತಕ್ಕಂಥವನಾಗಿದ್ದೇನೆ, ಅವ್ರ ಯೋಗಕ್ಷೇಮನ ನಾನು ಅಳಿಸ್ಕೊಳ್ತಾ ಇದ್ದೇನೆ ಅಂತ ಘಂಟಾ ಘೋಷವಾಗಿ ಸಾರಿರ್ತಕ್ಕಂಥ ಈ ರೀತಿ ಪಡೆದಿರ್ತಕ್ಕಂಥವರಲ್ಲಿ ಯಾರು ನಿದರ್ಶನ ಉದಾಹರಣೆ ಯಾರು ಹಾಗೆ ಅಂತಂದ್ರೆ ನಿನ್ನೆಲ್ಲರಿಗೂ ಗೊತ್ತಿರ್ತಕ್ಕಂಥ ಭಕ್ತ ಪ್ರಹ್ಲಾದ, ಭಕ್ತ ಧ್ರುವ, ಭಕ್ತ ಮಾರ್ಕಂಡೇಯ, ಬೇಜಕಣ್ಣಪ್ಪ, ಸಾಧುಗಳು, ಸಂತರು, ಶರಣರು, ಮಹಾತ್ಮರು, ದಾಸರು ಎಲ್ಲರೂ ಆ ಪರಮಾತ್ಮನ ಸದಾ ಪ್ರೀತಿಯಿಂದ ಸ್ಮರಣೆ ಮಾಡ್ತಾ ಅವರ ಕೆಲಸ ಮಾಡಿಕೊಂಡು ಇಹಲೋಕದಲ್ಲಿ ಎಲ್ಲಾ ತರ ಸ್ಫೂರ್ಣ ಪಡೆದು ಕೊನೆಯಲ್ಲಿ ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದಿದೆ. ಮದ್ದೂರು ಪ್ರವಾಸ ಮಂದಿರದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಸ್ವಾಮಿಯವರು ಸುದ್ದಿಗೋಷ್ಠಿ ಏರ್ಪಡಿಸಿದರು. ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಟ್ರಸ್ಟ್ ಚಿಕ್ಕರಸಿನಿಕೆರೆ ಹಾಗೂ ಶ್ರೀನಿಧಿಗೌಡ ಸಾಮಾಜಿಕ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ 17ನೇ ವರ್ಷದ ಉಚಿತ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮವನ್ನು ದಿನಾಂಕ 26/4/2020 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಚಿಕ್ಕರಸಿನಿಕೆರೆ ಗ್ರಾಮದ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಆಯೋಜಿಸಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದರು. ಶ್ರೀನಿಧಿಗೌಡ ಸಾಮಾಜಿಕ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ವತಿಯಿಂದ ದಿನಾಂಕ 26ನೇ ತಾರೀಕು ಸರಳ ವಿವಾಹ ಸಮಾರಂಭವನ್ನು ಆಯೋಜಿಸಲಾಗಿದೆ. ಚಿಕ್ಕರಸಿನಿಕೆರೆ ಕಾಲಭೈರವೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಧುವರರಿಗೆ ಉಚಿತವಾಗಿ ಮಾಂಗಲ್ಯ, ಕಾಲುಂಗರ ಮತ್ತು ವಸ್ತ್ರಗಳು, ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಡಲಾಗಿದೆ ಮತ್ತು ಸರ್ಕಾರದ ವತಿಯಿಂದ 50,000 ರೂಪಾಯಿಗಳ ಅನುದಾನವನ್ನು ಕೂಡ ಕೊಡಲಾಗುತ್ತದೆ. ಎಷ್ಟು ಜೋಡಿ ಸರ್? ಸುಮಾರು 51 ಜೋಡಿಗಳ ಸರಳ ವಿವಾಹ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ತಾಲೂಕಿನ ಇಚ್ಛೆಯುಳ್ಳ ವಧುವರರು ಕಡ್ಡಾಯವಾಗಿ ಕೆಲವು ದಾಖಲಾತಿಗಳ ಜೊತೆ ಬಂದು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಗರದ ಸ್ವರ್ಣಸಂದ್ರ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಉದ್ಯಾನವನದಲ್ಲಿ ಸ್ವಾಮೀಜಿಯವರ ಸ್ಮರಣಾರ್ಥ ಉಚಿತ ದಾಸೋಹ ಏರ್ಪಡಿಸಲಾಗಿತ್ತು. ನಗರದ ಸ್ವರ್ಣಸಂದ್ರ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಸಂಯುಕ್ತ ಕರ್ನಾಟಕ ಜಿಲ್ಲಾ ವರ್ತಿಗರಾದ ಶಿವಕುಮಾರ್ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳಿಗೆ ಉಚಿತ ದಾಸೋಹ ವಿತರಿಸಲಾಯಿತು. ಸಂಯುಕ್ತ ಕರ್ನಾಟಕ ಜಿಲ್ಲಾ ವರ್ತಿಗರಾದ ಶಿವಕುಮಾರ್ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳಿಗೆ ಉಚಿತ ದಾಸೋಹ ವಿತರಿಸಲಾಯಿತು. ಅವರು ನಮಗೆ ನೀಡಿದಂತಹ ಕೊಡುಗೆನ ನಾವು ಯಾವತ್ತೂ ಪಾಲಿಸಬೇಕು. ಪ್ಲಸ್ ಅದ್ರ ಜೊತೆಗೆ ಅವರು ಅಕ್ಷರ ದಾಸೋಹ, ಅನ್ನ ದಾಸೋಹ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅವರು ಯಾವ ರೀತಿ ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಜನಸಾಮಾನ್ಯರು ನಮ್ಮ ಕೈಲಾದಷ್ಟು ನಾವು ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಂತ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇದೊಂದು ಈ ಕಾರ್ಯಕ್ರಮ ತುಂಬ ಸುಂದರವಾಗಿದೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ. ಅಂದರೆ ಮಾತಿಗಿಂತ ಕಾಯಕವೇ ದೊಡ್ಡದು ಅನ್ನೋದನ್ನು ನಮ್ಮ ಎಂ ಆರ್ ಮಂಜುನಾಥ್ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ಅವರಿಗೆ ಶುಭವಾಗಿ ಅಂತ ಹೇಳುತ್ತಾ ನಾವೆಲ್ಲರೂ ಜೊತೆಯಲ್ಲಿ ಇರ್ತೀವಿ. ನಮ್ಮ ಇವತ್ತು ಮಧ್ಯಾಹ್ನ ನಮ್ಮ ಮಮತೆಯ ಮಡಿಲು ಅಧ್ಯಕ್ಷತೆಯಲ್ಲಿ ಬಂದಿದ್ದಾರೆ ಅರುಣ್ ಕುಮಾರಿ ಅವರು. ಅವರ ಒಂದು ಟೀಮ್ನ ಸಹಯೋಗದೊಂದಿಗೆ ನಾವು ಇವತ್ತು ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಪ್ರತಿ ದಿವಸ 3 ಜನಕ್ಕೆ ನಾವು ದಾಸೋಹವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿ ಇವತ್ತಿನಿಂದ ಚಾಲನೆ ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಮಧ್ಯಾಹ್ನ 1 ಗಂಟೆಗೆ ಅಲ್ಲಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಎಂ ಆರ್ ಮಂಜುನಾಥ್ ಅವರು ಒಂದು ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಇವರ ಸ್ಮರಣೆ ಕಾರ್ಯಕ್ರಮಕ್ಕೆ ಇವತ್ತು ನಾವೇ ಕೊಟ್ಟಿದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ
ತುಂಬಾ ಜನ ಸೇರ್ಬೇಕಾಗಿತ್ತು. ಬೇರೆ ಕಾರ್ಯಗಳು ಅಂತ ಬರ್ತಾರೆ ಜನಗಳು, ಈ ತರದ ಪುಣ್ಯ ಕಾರ್ಯಕ್ಕೆ ಬರೋದಿಲ್ಲ ಜನಗಳು. ಯಾಕಂತಂದ್ರೆ ಈ ಮಹಾನ್ ವ್ಯಕ್ತಿ ಯಾವತ್ತೂ ಜಾತಿ ಧರ್ಮ ಏನೂ ನೋಡಿಲ್ಲ. ಲಕ್ಷಾಂತರ ಸಂದೇಶವ್ರು ಹೇಳಿದಾಗ ಲಕ್ಷಾಂತರ ಜನಕ್ಕೆ ತ್ರಿವಿಧ ದಾಸೋಹಿ ಅಂತಂದ್ರೆ ಆರೋಗ್ಯ, ಅನ್ನ ಮತ್ತೆ ಅಕ್ಷರ ಅರಿವು, ಮೂರೂ ಒಂದು ವಿಭಾಗಗಳಲ್ಲಿ ನಮ್ಮ ಇಡೀ ಪ್ರಪಂಚದಲ್ಲೇ ಇಷ್ಟು ಲಕ್ಷಾಂತರ ಮಂದಿಗೆ ಶಿಕ್ಷಣ ಒದಗಿಸಿದಂತ, ಆರೋಗ್ಯ ದೊರಕಿಸಿದಂತ, ಅಕ್ಷರ ಒದಗಿಸಿದಂತ ವ್ಯಕ್ತಿ ಬೇರೊಬ್ಬರನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಪುಣ್ಯಾತ್ಮನ ನಾವು ಭೌತಿಕವಾಗಿ ಕಳ್ಕೊಂಡಿರ್ಬೋದು, ಆದ್ರೆ ನಮ್ಮ ಮನಸ್ಸಿನಲ್ಲಿ ಚಿರಾಯುವಾಗಿರ್ತಾರೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕಾಯಕವಾಗಿ ಫೌಂಡೇಶನ್ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ನಗರಸಭಾ ಸದಸ್ಯರಾದಂಥ ಎಂ ಆರ್ ಮಂಜೂರ್ ಅವರಿಗೆ, ನಗರಸಭಾ ಸದಸ್ಯರಾದ ರಜನಿ ಅವರಿಗೆ, ಶ್ರೀಮತಿ ರಜನಿ ಅವರಿಗೆ, ಈ ಥರದ ಕಾರ್ಯಕ್ರಮಗಳನ್ನ ಇದೇ ರೀತಿ ಮುಂದುವರಿಸ್ಕೊಂಡು ಬರಲಿ, ಒಂದು ಜನಗಳಿಗೆ ಒಳ್ಳೆಯ ರೀತಿಯ ಒಂದು ಇದು ಮಾಡಲಿ. ಮತ್ತು ನಮ್ಮ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಅಕ್ಷಯ ದಾಸೋಹನೇ ಮಾಡ್ತೀನಿ ಮುಂದಿನ ವರ್ಷದಿಂದ, ದಾಸೋಹ ದಿನ ಅಂತ ನಾವೇನು ಮಾಡ್ತಾ ಇದ್ವು, ಮುಂದಿನ ವರ್ಷದಿಂದ ನಮ್ಮ ಈ ಪಾರ್ಕ್ನಲ್ಲೂ ಕೂಡ ಮುಂದಿನ ವರ್ಷದಿಂದ ದಾಸೋಹ ಮಾಡ್ತೀನಿ ಅಂತ ಹೇಳಿದರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಿ. ಹಾಗೆ ನಮ್ಮ ಒಂದು ವಾರ್ಡ್ನ ಮಾದರಿ ವಾರ್ಡ್ನಾಗಿ ಮಾಡಲಿಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ನಾನು ಭಾಳ ಸಂತೋಷ ಆಗ್ತಾ ಇದೆ. ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಎರಡು ಪಾರ್ಕ್ಗಳನ್ನ ಭಾಳ ಮುತುವರ್ಜಿ ವಹಿಸಿ ಒಂದು ಅಭಿನಂದನೆ ಮಾಡ್ತಾ ಇದ್ದಾರೆ. ಅವ್ರ ಮುಂದೆ ಇನ್ನೂ ಹೆಚ್ಚಾಗಿ ನಾನು ಪಕ್ಕದ ಜಾಗದ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ. ಜೋಡಿ ಪಾರ್ಕ್ ಅಂತ ಮಾಡಿಬಿಟ್ರೆ ಜಂಟಿ ಪಾರ್ಕ್ ಅಂತ ಮಾಡಿದ್ರು, ಅದು ತುಂಬ ದಿನಗಳಿಂದ ನೆನಗುದ್ದು ಬಿದ್ದಿದೆ. ಈ ದಿನವನ್ನ ರಾಜ್ಯ ಸರ್ಕಾರ ಅನ್ನದಾಸೋಹದ ದಿನವನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸಿದ್ಧಗಂಗಾ ಶ್ರೀಗಳು ತ್ರಿವಿಧ ದಾಸೋಹಿಗಳು, ಅವರು ಅನ್ನ ಅಕ್ಷರ ಮತ್ತು ಅರಿವಿನ ಕ್ರಾಂತಿಯನ್ನು ಈ ನಾಡಿನಲ್ಲಿ ಮಾಡಿದಂಥವರು. ಜಾತಿ ಧರ್ಮ ಮತ್ತು ವರ್ಗದ ಎಲ್ಲೆಯನ್ನು ಮೀರಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹವನ್ನು ಅಕ್ಷರ ದಾಸೋಹವನ್ನು ಮಾಡಿದಂಥ ಪೂಜ್ಯರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನು ಇಷ್ಟಲ್ಲ ಆಗಲೇ ಕೊಡಬೇಕಾಗಿತ್ತು, ಆದರೆ ಭವಿಷ್ಯದಲ್ಲಿ ಕೂಡ ಶ್ರೀಗಳಿಗೆ ಅಂಥದ್ದೊಂದು ಪುರಸ್ಕಾರವನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಜೊತೆಗೆ ಸಿದ್ಧಗಂಗಾ ಶ್ರೀಗಳ ಜನ್ಮದಿನ ಏನಿದೆ ಏಪ್ರಿಲ್ 1 ಆ ದಿನವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸರ್ಕಾರದಿಂದ ಆಚರಣೆ ಮಾಡೋದ್ರ ಮೂಲಕ ಇತರೆ ಮಠಾಧೀಶರಿಗೆ ಮತ್ತು ಇವತ್ತಿನ ಸಾಮಾಜಿಕ ವ್ಯವಸ್ಥೆಗೆ ಒಂದು ಆದರ್ಶವನ್ನು ತಂದುಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಶಿವಕುಮಾರ ಸ್ವಾಮಿ ಪಾರ್ಕ್ನಲ್ಲಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮ ನಡೀತಾಯಿರ್ತಕ್ಕಂಥದ್ದು ಭಾಳ ಸಂತೋಷವನ್ನು ಕೊಡ್ತಕ್ಕಂಥ ವಿಚಾರ. ಈ ನಮ್ಮ ಸ್ವಾಮೀಜಿಯವರ ಹೆಸರಿನಲ್ಲಿ ಈ ಪಾರ್ಕನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಎಲ್ಲ ಇದನ್ನು ಕಾಯಕವಾಗಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮ್ಮ ಸ್ವರ್ಣ ಸಂದರ್ಭದ ಜನತೆ ಪರವಾಗಿ ಹಾಗೂ ಮಂಡ್ಯ ನಾಗರಿಕರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕೂಡ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರಿಗೆ ಭಾರತ ರತ್ನವನ್ನು ಮರಣೋತ್ತರ ನಂತರನಾದರೂ ಕೊಡಬೇಕು. ಆ ಮೂಲಕ ಇಡೀ ಕರ್ನಾಟಕ ಜನತೆಯ ಒಂದು ಆಶೋತ್ತರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈಡೇರಿಸಿಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ. ಶ್ರೀ ನಾರ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿದೆ. ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಸವಾನಂದಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಎಂಬಿ ಶ್ರೀನಿವಾಸ್, ನಂಜುಂಡಯ್ಯ, ಹಿರಣ್ಣ, ಬಸವರಾಜ್ ಇತರರು ಹಾಜರಿದ್ದರು. ಸಮಾನ ಅನ್ನುವಂತ ಅನಿಷ್ಟ ಪದ್ಧತಿಗಳನ್ನು ಏನು ಹಾಕಿ ನಡೆದುಕೊಂಡು ಬಂದಂತ ಪುರೋಹಿತ ಶಾಹಿ ವರ್ಗದ ಒಂದು ವ್ಯವಸ್ಥೆ ಕಟ್ಟುಪಾಡುಗಳನ್ನ ಒಡೆದು ಹಾಕಿ ಜನರ ಜೀವನದ ಸುಂದರ ಬದುಕು ಕಟ್ಟಿಕೊಟ್ಟವರು 12ನೇ ಶತಮಾನದ ಶರಣರು. ಏಕದೇವೋಪಾಸನೆ, ದಿಟ್ಟತನ, ನೇರವಾಗಿ ಮಾತನಾಡುವಂತ ಒಂದು ವಾಕ್ ಚಾತುರ್ಯವನ್ನ ಅಳವಡಿಸಿಕೊಂಡಂತ ದಿವ್ಯ ಚೇತನ ಅಂಬಿಗರ ಚೌಡಯ್ಯನವರು. ಕೃಷ್ಣಯ್ಯನವರು ಮಾತು ಹೇಳಿದ್ರು, ಹೇಳುವಾಗ ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗ ಅಂತ ಹೇಳಿ ಅಂದ್ರೆ ಇಲ್ಲಿ ಅಂಬಿಗರ ಚೌಡಯ್ಯನವರು ನಿಮ್ಗೆ ಏನು ಉಪದೇಶ ಮಾಡ್ತಾರೆ ಅಂತಂದ್ರೆ ಬರೀ ಕೇವಲ ವಚನವನ್ನ ಹೇಳಿ ಬರೆದು ಇಟ್ಟು ಹೋಗ್ಲಿಲ್ಲ, ಅವರು ಅದನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತಂದು ಜನರಿಗೆ ಆ ವಚನದಂತೆ ಬದುಕನ್ನ ಕಲಿಸಿಕೊಟ್ಟವರು ಯಾರಾದರೂ ಇದ್ದರೆ ಅದು
ಬಸವಾದಿ ಶರಣರಲ್ಲಿ ಪ್ರಮುಖರು ಅಂತಂದ್ರೆ ಅಂಬಿಗರ ಚೌಡಯ್ಯ. ಬರಿ ಚೌಡಯ್ಯ ಎಂಬ ನಾಮದಿಂದ ಪ್ರಖ್ಯಾತನಾಗಿ ತನ್ನ ವಚನಗಳ ಮುಖಾಂತರ ಡಂಬದ ವೈರಿಯನ್ನು ಕಂದಾಚಾರ ಮೂಢ ನಂಬಿಕೆಗಳ ಜೊತೆಗೆ ಹೋರಾಡಿದ ನಿಜ ಶರಣನೆಂದು ಆತ್ಮಜ್ಞಾನದ ಅರಿವಿನ ಜೊತೆಗೆ ಬೆಳೆದು ಅಂಬಿಗರ ಚೌಡಯ್ಯನೆಂಬ ನಾಮವನ್ನ ಬಸವಾದಿ ಶರಣರಿಂದ ಅಲ್ಲಮ ಪ್ರಭುಗಳಿಂದ ಆ ಶರಣರಿಗೆ ಕಲ್ಯಾಣದಲ್ಲಿ ಈ ನಾಮವನ್ನು ಘೋಷಿಸ್ತಾರೆ. ಬರೀ ಚೌಡಯ್ಯನವರ ಜಯಂತಿಯನ್ನಾಗಲಿ ಅಥವಾ ಅವರ ವಚನಗಳನ್ನೆಲ್ಲ ಬಾಯಲ್ಲಿ ಕೇಳುವುದು ಸುಲಭ ಅಥವಾ ಆಚರಿಸುವುದು ಸುಲಭ, ಆದರೆ ನುಡಿದು ನಡೆಯದೆ ಆಚರಿಸದಿದ್ದೊಡೆ ಯಾವುದು ಫಲ ಕೊಡುವುದಿಲ್ಲ. ಮಾವಿನ ಮರವ ನೆಟ್ಟು ಬೇವಿನ ಫಲವ ಬಯಸುವುದೆಂತ ಅಂಬಿಗರ ಚೌಡಯ್ಯ ಅಂತ ಒಂದು ವಚನದಲ್ಲಿ ಅವರೇ ಹೇಳ್ತಾರೆ. ನೆಟ್ಟಿರೋದು ಯಾವುದಿದೆ, ಮಾವಿನ ಮರ ಇದೆ, ಅದರಿಂದ ಬೇವಿನ ಫಲವನ್ನ ಬಯಸಿದ್ರೆ ಹೇಗೆ ಸಿಗುತ್ತೆ ನಿಮಗೆ? ಬರೀ ಅವರು ಬರೆದಂತ ವಚನಗಳನ್ನ ನಾವು ಓದುತ್ತಾ ಕಂಠಪಾಠ ಮಾಡುತ್ತಾ ಅದನ್ನ ನೀವು ತಿಳಿಸೋದು, ನಾವು ತಿಳ್ಕೊಂಡು ಬರೀ ಇಷ್ಟಲ್ಲೇ ಆಗ್ಬೋದು, ಆಚರಿಸುವವರು ಯಾರು? ಇನ್ನೊಂದು ಸಮಾಜದ ಬಂಧುಗಳಂತವ್ರನ್ನೆಲ್ಲ ಇಟ್ಕೊಂಡ್ರಿ. ಇನ್ನೊಂದು ವಿಷಯ ಏನು ಅಂದ್ರೆ, ಎಲ್ಲ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಿದ್ದರಾಮಯ್ಯನವರು ಮಂಗಳೂರಿನ ಬಜ್ಪೇ ವಿಮಾನ ನಿಲ್ದಾಣದಲ್ಲಿ ದೊರೆತಿರುವ ಬಾಂಬ್ಗಳು ನಿಷ್ಕ್ರಿಯ ಮಾಡಲಾಗಿದ್ದು ಈ ಎಲ್ಲಾ ತೊಂದರೆಗಳಿಂದಾಗಿ ಬಿಜೆಪಿ ಸರ್ಕಾರವು ಕಾರಣವಾಗಿದ್ದು ಕೋಮು ಗಲಭೆಯು ಸೃಷ್ಟಿಯಾದಂತೆ ಇದೆ, ಜನತೆ ಇದೆಲ್ಲ ಮನಗಂಡು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಜಯಗೊಳಿಸಬೇಕೆಂದು ಗೋಷ್ಠಿಯಲ್ಲಿ ತಿಳಿಸಿದರು. ಗೋಷ್ಠಿಯಲ್ಲಿ ಮಾಜಿ ಸಚಿವರಾದ ನರೇಂದ್ರ ಸ್ವಾಮಿ, ಚೆಲುವನಾರಾಯಣ ಸ್ವಾಮಿ, ಡಿ ರಾಮಕೃಷ್ಣ, ಸಿ ಡಿ ಗಂಗಾಧರ್, ರಮೇಶ್ ಬಂಡಿ ಸಿದ್ದೇಗೌಡ, ಸುರೇಶ್ ಕಂಠಿ, ರವಿಕುಮಾರ್ ಗಣಿಗ, ಲಾಯರ್ ಗುರುಪ್ರಸಾದ್ ಹಾಗೂ ಕಾಂಗ್ರೆಸ್ನ ಮುಖಂಡರು ಇತರರು ಹಾಜರಿದ್ದರು. ಸಾಕಷ್ಟು ಗೊಂದಲಗಳಿದೆಯಲ್ಲ ಸರ್, ಏನ್ ಗೊಂದಲ ಇದೆ? ಇನ್ನೂ ಅನೌನ್ಸ್ ಆಗಿದೆ. ಹೈಕಮಾಂಡ್ ಅವ್ರು ಮಾಡ್ಬೇಕು, ನಾವು ಮಾಡೋದು ಹೈಕಮಾಂಡ್ ಅವ್ರು ಮಾಡ್ಬೇಕ್ರೆ ಇದನ್ನ ಕಾರ್ಯಾಧ್ಯಕ್ಷರು ಇರ್ತಾರೆ ಸರ್,
ಕಾರ್ಯದರ್ಶಿ ಈಗ ಇದರಲ್ಲ ಈಗ ಕಾರ್ಯದರ್ಶಿ ನಾಲ್ಕು ಈಗಿದಾರ ಇಲ್ವೋ ಹೊಸದಾಗಿ ಸೃಷ್ಟಿ ಮಾಡ್ಬೇಕಾ ಸರ್ ನಾಲ್ಕು ಸೃಷ್ಟಿ ಮಾಡ್ಬೇಕಾ ಹಿಂದೇನು ಕಾರ್ಯಾಧ್ಯಕ್ಷ ಇದ್ದಿರಲ್ಲ ದೇಶಪಾಂಡೆ ಅಧ್ಯಕ್ಷರಾಗಿದ್ದ ಕಾರ್ಯಾಧ್ಯಕ್ಷರು ಇಲ್ವಾ ಇದ್ರೂ ಇಲ್ವೋ ಯಾರಿಗೆ ನಾಕ್ಬೇಕು ನೀವು ಹೇಳ್ತಾ ಇರೋದು ಹೊತ್ತು ಹೈಕಮಾಂಡ್ ಮೇಲೆ ನೀವು ಒತ್ತಡ ಆಗ್ತಾ ಇದ್ದೀರಿ ಅಂತ ನಾಲ್ಕು ಸೃಷ್ಟಿ ಮಾಡಿದ್ದೀರಿ ಸಾಕ್ಷಿನ ನಾನು ನನ್ನ ಅಭಿಪ್ರಾಯ ಏನು ಹೇಳ್ಬೇಕು ಅದು ಹೇಳಿದ್ರೆ ನಾನೆಲ್ಲ ಬೈರಂಗ ಚರ್ಚೆ ಮಾಡೋಕ್ಕಾಗುತ್ತ ಸೃಷ್ಟಿ ಮಾಡ್ಕೊಂಡು ಹೇಳೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ನಾನು ಎಲ್ಲರೂ ಹೇಳಿದ್ದೀನ ಅಂತ ತೋರಿಸು ನಾನು ಸ್ಟೇಟ್ಮೆಂಟ್ ಮಾಡೋದು ಎಲ್ಲಿ ಎಲ್ಲ ಪತ್ರಿಕೆ ಮಾಧ್ಯಮದ ಸೃಷ್ಟಿಗಳು ಅವರೇ ಪ್ರಶ್ನೆಗಳು ಅವರೇ ಉತ್ತರ ಕೊಡಿ ವರ್ಕಿಂಗ್ ಪ್ರೆಸಿಡೆಂಟು ಬಹಳ ದಿಂದಿದ್ದು ಅದು ಈಗೇನು ಹೊಸದೇನಲ್ಲ ಅದೂ ಇತ್ತು ಈಗಲೂ ಇತ್ತು ದೇಶಪಾಂಡೆ ಅಧ್ಯಕ್ಷನಾಗಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗ್ತಿಲ್ವ ಹೊಸದ ಈಗ ಈಶ್ವರ್ ಖಂಡ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿಲ್ವಾ ಒಂದು ಮಾಡಬೇಕಾ ಎರಡು ಮಾಡಬೇಕಾ ಅನ್ನೋದನ್ನು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ನಾವ್ಯಾರು ತೀರ್ಮಾನ ಮಾಡಿ ಘೋಷಣೆ ಮಾಡೋಕ್ಕಾಗಲ್ವಲ್ಲಪ್ಪ ತೀರ್ಮಾನ ಮಾಡೋ ಅಧಿಕಾರ ನಮ್ಗೆ ನಮ್ಮ ಹತ್ರ ಇಲ್ಲ ನಾವೇನಾದ್ರು ಅಭಿಪ್ರಾಯ ಕೊಡೋದು ಅಷ್ಟೇ ಓಕೆ ಸರ್ ಪರಮೇಶ್ವರ್ ಅವರು ಕಾರ್ಯಾಧ್ಯಕ್ಷ ಬೇಡ ಅಂತ ಹೇಳ್ತಿದ್ದಾರೆ ಅವರ ಅಭಿಪ್ರಾಯ ಅದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಯಾವ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರ್ತಾರೆ ಅಲ್ಲಿ ಅವರ ಅಭಿಪ್ರಾಯಗಳು ಹೇಳೋದಕ್ಕೆ ಅವಕಾಶಗಳಿರ್ತಾರೆ ಅದು ಅವ್ರ ಅಭಿಪ್ರಾಯ ಸರ್ ರೈತರದ ಆಸ್ತಿ ಜಪ್ತಿ ಮಾಡಲಿಕ್ಕೆ ಬ್ಯಾಂಕ್ಗಳಿಗೆ ಅಧಿಕಾರಿಗಳು ಹೋಗಿ ಬ್ಯಾಂಕ್ ರೈತರದೆಲ್ಲ ಜಪ್ತಿ ಮಾಡ್ತಾ ಇದೆ ಸರ್ಕಾರ ಆದೇಶ ಮಾಡಿದೆ ಯಡಿಯೂರಪ್ಪ ರೈತ ಸರ್ಕಾರ ಕೊಟ್ಟಿದ್ದಾರಲ್ಲ ರೈತರ ಆಸ್ತಿ ಜಪ್ತಿ ಮಾಡೋದು ರೈತನ ಸಾಲ ಕೊಡಲಿಲ್ಲ ಅಂತ ಜೈಲು ಕಳಿಸಿದ್ರು ಯಡಿಯೂರಪ್ಪ ರೈತರ ಮಗ ಅಲ್ವಪ್ಪ ರೈತ ಹೋರಾಟಗಾರ ಸರ್ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಬಿಟ್ಟು ಹೋದವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಏನೋ ಅವ್ರು ಅತಂತ್ರ ಆಗೋದ್ರ ಅಂತ ಪುನರ್ರಚನೆ ಆಗ್ಲಿಲ್ಲ ಸರ್ ಸಂಪುಟ ಹೊಸಬರೋಗೆ ಅವಕಾಶ ಸಿಕ್ಲಿಲ್ಲ ಇನ್ನೂ ಸಿಗ್ತೀರೇ ನಿರೀಕ್ಷೆ ಇದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಒಂದು ಜೀವಂತವಾಗಿರ್ತಕ್ಕಂತ ಸರ್ಕಾರ ಇಲ್ಲ ಆರು ತಿಂಗಳಿಂದ 18 ಇಲಾಖೆಗಳಿಗೆ ಮಂತ್ರಿಗಳಿಲ್ಲ 18 ಇಲಾಖೆಗಳಿಗೆ ಯಡಿಯೂರಪ್ಪನೇ ಹೋಗ್ತಾ ಇದ್ದಾರೆ ಒಬ್ಬ ಯಡಿಯೂರಪ್ಪ ಎಲ್ಲ ಇಲಾಖೆಗಳನ್ನೂ ನೋಡ್ಕೊಳಕ್ಕಾಗತ್ತ ಜಸ್ಟಿಸ್ ಕೊಡೋಕ್ಕಾಗತ್ತ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗತ್ತ ಫೈಲ್ಗಳು ನೋಡೋಕ್ಕಾಗತ್ತ ನಡೆಸುವೆ ಜೀವಂತವಾಗಿರ್ತಕ್ಕಂಥ ಸರ್ಕಾರ ಕರ್ನಾಟಕದಲ್ಲಿ ಇಲ್ಲ ಗೌರ್ಮೆಂಟ್ ಈಸ್ ಡೆಡ್ ಬೇರೆ ಮಂತ್ರಿಗಳು ಕೂಡ ಅವ್ರಿಗೆ ಒಂದೊಂದು ಎರಡೆರಡು ಇಲಾಖೆ ಕೊಟ್ಬಿಟ್ಟಿದ್ದಾರೆ ಅವರು ಕೂಡ ಏನು ಕೆಲಸ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಈ ಸರ್ಕಾರದಲ್ಲಿ ದುಡ್ಡು ಇಲ್ಲ ದಿವಾಳಿ ಆಗ್ತಾ ಇದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಈ ಮಂಡ್ಯಕ್ಕೆ ಎಷ್ಟೋ ಕೋಟಿ ಕೊಟ್ಟು ಅಂತ ಎಲ್ಲೇನು ಕೆಲಸ ನಡೀತದೆ ಹೇಳಿ ಸ್ವಲ್ಪ ಎಷ್ಟೋ ಕೋಟಿ ನೂರಾರು ಕೋಟಿ ಐದು ಸಾವಿರ ಕೋಟಿ ಎಲ್ಲಿ ಎಲ್ಲೆಲ್ಲಿ ನಡೀತಾ ಇದ್ದಾವೆ ಹೇಳಿ ನೋಡಿ ನೀವೆಲ್ಲರೂ ನೋಡಿದ್ರೆ ಕೆಲಸಗಳು ನಡೀತಾ ಇರೋದು ದಿಸ್ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಮನಿ ಅಟ್ ಆಲ್ ಪಕ್ಷ ಬಿಟ್ಟು ಗೆದ್ದಿರೋ ಕತೆ ಅಂತ ಸರ್ ನಿಮ್ಮ ಪಕ್ಷ ಬಿಟ್ಟು ಗೆದ್ದಿರೋ ಕತೆ ಅದೇ ಹೇಳಂದಲ್ಲ ಅವ್ರನ್ನೇ ಕೇಳಿದ್ರು ಅವರು ಯಡಿಯೂರಪ್ಪ ಏನು ಹೇಳಿದ್ರು ಗೆದ್ದ 24 ಗಂಟೆ ಒಳಗಡೆ ಅವ್ರಿಗೆಲ್ಲ ಗೆದ್ದವ್ರಿಗೆಲ್ಲ ಮಂತ್ರಿ ಮಾಡ್ತೀವಿ ಎಷ್ಟು ದಿನ ಆಯ್ತು ಈಗ 9 ತಾರೀಕು ರಿಸಲ್ಟ್ ಬಂತು ಈಗ ಎಷ್ಟನೇ ತಾರೀಕು 21 ಎಷ್ಟು ದಿನ ಆಯ್ತು ಮಾಡಿಲ್ಲ ಇನ್ನು ದಾವೋಸ್ಗೆ ಹೋಗಿದ್ದಾರೆ ಯಡಿಯೂರಪ್ಪ ಅಲ್ಲಿಂದ ಬಂದ್ಮೇಲೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಅಮಿತ್ ಶಾ ಅವರಿಗೆ
ಚರ್ಚೆ ಮಾಡಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಈಗ ನಡ್ಡ ಬಂದಿದ್ದಾರೆ ನಿನ್ನೆ, ಈಗ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತಿನವರೆಗೆ ಮುಖ್ಯಮಂತ್ರಿಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಈ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ನಾವು ಹೋದ ತಕ್ಷಣ 10 ನಿಮಿಷದಲ್ಲಿ ಸೈನ್ ಮಾಡಿಕೊಡ್ತಿದ್ರು ಮೇಡಮ್ ರಾಹುಲ್ ಗಾಂಧಿ ಪಟ್ಟಿ ತಗೊಂಡೋದ 10 ನಿಮಿಷದಲ್ಲಿ. ಅಷ್ಟು ಸ್ವಾತಂತ್ರ್ಯ ಇತ್ತು ಚೀಫ್ ಮಿನಿಸ್ಟರ್. ಇಲ್ಲಿ ಸಂವಿಧಾನದಲ್ಲಿ ಏನ್ ಹೇಳ್ತದೆ, ಮಂತ್ರಿಮಂಡಲ ಮಾಡೋದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪ್ರೆರೋಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ಎಷ್ಟು ಪ್ರೆರೋಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ನಾವು ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅಪ್ರೂವಲ್ ಕೊಡಬೇಕು. ಇಷ್ಟು ದಿನ ಆದರೂ ಕೊಟ್ಟಿಲ್ವಲ್ಲ, ಡೆಮಾಕ್ರಸಿ ಇದೆಯಲ್ಲಿ. ಯಡಿಯೂರಪ್ಪ ಆಗೋದಿಯೋ ಇಲ್ಲರಪ್ಪ ಗೊತ್ತಿಲ್ಲ, ನಾನು ಬೇರೆ ಯಾರೇ ಆಗಿದ್ರು ಕೂಡ ರಾಜೀನಾಮೆ ಕೊಟ್ಬಿಡೋದು. ಇಷ್ಟು ದಿನ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಚೀಫ್ ಮಿನಿಸ್ಟರ್ ಯಾವ ಲೆವೆಲ್ನಲ್ಲಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ. ಸೊ ಇದು ಆಗ್ತಾ ಇರೋದು. ಪಾಪ ಮಂತ್ರಿಗಳು ಯಾರು ಎಲೆಕ್ಷನ್ ಇಲ್ಲಿ ಹೋದ್ರಲ್ಲ, ಮಂತ್ರಿ ಆಗಬೇಕು ದುಡ್ಡು ಮಾಡಬೇಕು ಅಂತ ಹೋದ್ರಲ್ಲ, ಅವ್ರದ್ದು ಈಗ ತ್ರಿಶಂಕು ಸ್ವರ್ಗ. ಅವ್ರು ಏನಾಗ್ಬಿಟ್ಟಿದೆ ಈಗ, ಈ ಮಾತಾಡೋಂಗಿಲ್ಲ ಉಗುಳ್ಳುಂಗಾಗಿಲ್ಲ, ಮಾತಾಡೋಂಗಿಲ್ಲ ಉಗುಳ್ಳುಂಗಾಗಿಲ್ಲ, ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗೆಲ್ಲ ಕಡೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟದು ತಪ್ಪಾಯಿತು, ಜೆ ಡಿ ಎಸ್ ಪಕ್ಷ ಬಿಟ್ಟದು ತಪ್ಪಾಯಿತು ಅಂತೇಳಿ ಈಗ ಗೊತ್ತಾಗ್ತದೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆ ಇರಬೇಕಾದ್ರೆ ವಿದೇಶಿ ಪ್ರವಾಸ ಬೇಕಿತ್ತು ಸರ್ ಮುಖ್ಯಮಂತ್ರಿ? ನಾನು ಒಂದು ಸಾರಿ ಚೈನಾಕ್ಕೆ ಹೋಗಿದ್ದೆ ಇದಕ್ಕೆ ಆರ್ಥಿಕ ಶೃಂಗಸಭೆಗೆ, ನಾನು ಚೀಫ್ ಮಿನಿಸ್ಟರ್ ಇರಬಹುದು. ಅದರಿಂದ ಭಾಳ ಅನುಕೂಲ ಆಗ್ತದೆ ಅಂತ ಏನಿಲ್ಲ, ಇವ್ರು ಹೋಗ್ಬಿಟ್ಟ ತಕ್ಷಣ ಎಲ್ಲ ಹೂಡಿಕೆ ಮಾಡೋರೆಲ್ಲ ಬಂದ್ಬಿಡ್ತಾರೆ ಅಂತೆಲ್ಲ. ದೇಶದಲ್ಲೇ ಹೂಡಿಕೆ ಎಲ್ಲೂ ಮಾಡ್ತಾ ಇಲ್ಲ ಈಗ. ಇವ್ರು ದಾವೋಸ್ಗೆ ಹೋಗಿ ಬಂದ್ಬಿಟ್ಟು ಹೂಡಿಕೆ ಮಾಡ್ತಾರ, ಹೂಡಿಕೆ ಮಾಡೋ ಪ್ರಮಾಣನೇ ಕಡಿಮೆ ಆಗ್ತಾ ಇದೆ ಈಗ. ಆರ್ಥಿಕ ಹಿಂಜರಿತ ಇರೋದ್ರಿಂದ ದೇಶದಲ್ಲಿ ಯಾರು ಹೂಡಿಕೆ ಬರೋಕ್ಕೆ ಮುಂದೆ ಬರಲ್ಲ. ದಾವೋಸ್ಗೆ ಹೋಗಿ ಬಂದ್ರೆ ಬರ್ತಾರ. ಈಗ ಹಿಂಜರಿತ ಅದ್ರ ಬದಲು ಹೋಗಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿ ಅಂತೇಳಿ ಇವರೆಲ್ಲ BJP ಮುಖ್ಯಮಂತ್ರಿಗಳು ಹೋಗಿ ಆರ್ಥಿಕ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇವತ್ತಿನ ದಿವಸ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಏನು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ನಮ್ಮ ಮಂಡ್ಯ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರಾದ CD ಗಂಗಾಧರವರು, ಮಾಜಿ ಸಚಿವರಾದಂಥ ಎನ್ ಚಲರಾಯಸ್ವಾಮಿ ಅವರು, ಹಾಗೆ ನಮ್ಮ ಮಳವಳ್ಳಿಯ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದಂತಹ ನರೇಂದ್ರ ಸ್ವಾಮಿರವರು, ಹಾಗೂ ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಬಂಡಿ ಸಿದ್ದೇಗೌಡರು, ಬಾಬು ಬಂಡಿ ಸಿದ್ದೇಗೌಡರು, ಹಾಗೆ ನಮ್ಮ ಎಲ್ಲ ಮಾಜಿ ಶಾಸಕರು ಸಚಿವರುಗಳು, ಹಾಗೂ ನಮ್ಮ PE ರವಿಕುಮಾರ್ ಗೌಡರವರು, ಪರಾಜಿತ ಕಾಂಗ್ರೆಸ್ ಪಕ್ಷದ ಹಿಂದೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂಥ PE ರವಿಕುಮಾರ್ ಗೌಡರು, ಹೀಗೆ ನಮ್ಮ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಹೀಗೆ ಎಲ್ಲ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ನಗರಸಭಾ ಸದಸ್ಯರು, ಎಲ್ಲ ಮುಖಂಡರು ಇವತ್ತು ನಮ್ಮ ಕಾಂಗ್ರೆಸ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತೊಂದು ದಿವಸ ಭವ್ಯವಾದಂಥ ಸ್ವಾಗತವನ್ನು ಕೋರಿ ಮುಂದಿನ ದಿವಸಗಳಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು, ವಿಧಾನಸಭಾ ಚುನಾವಣೆ ಆಗ್ಬೋದು, ಲೋಕಸಭಾ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಹೀಗೆ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ, ಜನಸಾಮಾನ್ಯರ ಧ್ವನಿಯಾಗಿರ್ತಕ್ಕಂತಹ ಏನು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅನೇಕ ಮಾಜಿ ಶಾಸಕರು, ಸಚಿವರು, ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಇವತ್ತು ದಿವಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಸಹ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಆಯುಸ್ಸು, ಆರೋಗ್ಯವನ್ನು ಕೊಡಲಿ, ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಬಲಿಷ್ಠಗೊಳಿಸಲಿ, ಸ್ನೇಹ ಜೀವಿಯಾಗಿ ಜನಸಾಮಾನ್ಯರಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದ್ರ ಮುಖಾಂತರ ತಾವು ನೋಡ್ಬೋದು ಹಿಂದೆ
ಸುಮಾರು 165 ಕಾರ್ಯಕ್ರಮಗಳನ್ನು ಹಾಕೊಂಡು ಆಹಾರ ಭಾಗ್ಯ ಆಗ್ಬೋದು, ಅನ್ನಭಾಗ್ಯ ಆಗ್ಬೋದು, ಹಾಗೆ ಕ್ಷೀರಭಾಗ್ಯ, ಹೀಗೆ ಸುಮಾರು 165 ಯೋಜನೆಗಳಲ್ಲಿ ಸುಮಾರು 160 ಯೋಜನೆಗಳನ್ನು ಇಡೀ ಕರ್ನಾಟಕ ರಾಜ್ಯದ ಸುಮಾರು 6 ಕೋಟಿ ಜನಕ್ಕೆ ಕೊಡೋದ್ರ ಮುಖಾಂತರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಿದಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಬಸವಣ್ಣವರ ವಾಣಿಯಂತೆ 12ನೇ ಶತಮಾನದಲ್ಲಿ ಇವ ನಾರವ ಇವ ನಾರವ ಇವ ನಾರವ ಎಂದಿನ ಸದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನ ಸಯ ಅಂತಕ್ಕಂಥ ವಾಣಿಯ ರೀತಿಯಲ್ಲಿ ಜಗತ್ತಲ್ಲಿರ್ತಕ್ಕಂಥ ಮಾನವರೆಲ್ಲ ಒಂದೇ, ನಾವು ಯಾರನ್ನೂ ತಾರತಮ್ಯ ಮಾಡಬಾರ್ದು, ಯಾವನ್ನೂ ವ್ಯತ್ಯಾಸಗಳನ್ನು ಮಾಡಬಾರ್ದು ಅಂತಕ್ಕಂಥ, ಮಹಿಳೆಯರಿಗೆ ಸ್ವಾತಂತ್ರ್ಯ ಆಗ್ಬೋದು, ಅಂಗವಿಕಲರಿಗೆ ಸ್ವಾತಂತ್ರ್ಯ ಆಗ್ಬೋದು, ಹೀಗೆ ಸಂವಿಧಾನದಡಿಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡೋದ್ರ ಮುಖಾಂತರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಅವರ ನೇತೃತ್ವದಲ್ಲಿ ಇನ್ನೂ ಒಳ್ಳೆಯ ಒಂದು ಸರ್ಕಾರ, ನಮ್ಮ ಮುಂದಿನ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವ್ರಿಗೆ ಭವ್ಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗಾಗಿ ನೆರೆದಿರ್ತಕ್ಕಂಥ ಎಲ್ಲರಿಗೂ, ಸಮಸ್ತರಿಗೂ ಸಹ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಸಿಡಿ ಗಂಗಾಧರ್ ಅಪ್ಪಣೆ ಮೇರೆಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಇದುವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಶ್ವೇತಶ್ರೀ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಮಂಡ್ ಕನ್ನಡ ನ್ಯೂಸ್. ನಮಸ್ಕಾರ. ಇದುವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಶ್ವೇತಶ್ರೀ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಮಂಡ್ಯ ನ್ಯೂಸ್. ನಮಸ್ಕಾರ.